ಈಗಾಗಲೇ ಹಲವು ಜನರ ಸಮಸ್ಯೆಗಳಿಗೆ ಪರಿಹಾರವನ್ನು ಒದಗಿಸಿರುವ ಮಂಗಳೂರು ಪೊಲೀಸ್ ಆಯುಕ್ತರ ಫೋನಿನ ಕಾರ್ಯಕ್ರಮ ನಡೆಯಿತು. ಫೋನಿನಲ್ಲಿ ನಗರ ವ್ಯಾಪ್ತಿಯ ಹಲವು ಸಮಸ್ಯೆಗಳ ಬಗ್ಗೆ ಸಾರ್ವಜನಿಕರು ಕಮಿಷನರ್ಗೆ ದೂರನ್ನ ಸಲ್ಲಿಸಿದರು. ನಗರದ ಖಾಸಗಿ ಆಸ್ಪತ್ರೆಯೊಂದು ಕಾನೂನು ಬಾಹಿರವಾಗಿ ಅವಧಿಪೂರ್ವ ಪ್ರಸವ ಮಾಡಿರುವುದು ಮತ್ತು ಆ ಮಗುವನ್ನು ದತ್ತು ಪಡೆಯುವವರು ಯಾರಾದರೂ ಇದ್ದಾರೆಯೇ ಎಂದು ವಿಚಾರಿಸಿದ ಬಗ್ಗೆ ಆಪ್ತ ಸಮಾಲೋಚಕಿಯೊಬ್ಬರು ಫೋನಿನ್ ಕಾರ್ಯಕ್ರಮದಲ್ಲಿ ಪೊಲೀಸ್ ಆಯುಕ್ತರ ಗಮನಕ್ಕೆ ತಂದಿದ್ದಾರೆ. ಖಾಸಗಿ ಆಸ್ಪತ್ರೆಯವರು ಮಗುವಿನ ದತ್ತು ಸ್ವೀಕಾರ ಪ್ರಕ್ರಿಯೆ ನಡೆಸುವಂತೆ ನಗರದ ಲೇಡಿ ಕೋಶಿನ್ ಆಸ್ಪತ್ರೆಗೆ ತಿಳಿಸಿದರು. ವಿಚಾರಿಸಿದಾಗ ಆಸ್ಪತ್ರೆಯವರು ಏಳು ತಿಂಗಳಿಗೆ ಅಕ್ರಮವಾಗಿ ಅವಧಿಪೂರ್ವ ಪ್ರಸವ ಮಾಡಿರುವುದು ಗೊತ್ತಾಗಿದೆ. ಅಲ್ಲದೆ ಗರ್ಭಧರಿಸಿದ ಏಳು ತಿಂಗಳಲ್ಲಿ ಎಕ್ಸ್ರೇ ಪರೀಕ್ಷೆಯನ್ನ ಮಾಡಿದ್ದಾರೆ. ಇದು ಅಕ್ರಮವಾಗಿದ್ದು ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಮನವಿ ಮಾಡಿದರು. ಇದಕ್ಕೆ ಪ್ರತಿಕ್ರಿಯಿಸಿದ ಪೊಲೀಸ್ ಆಯುಕ್ತ ಟಿಆರ್ ಸುರೇಶ್ ಅವರು ಈ ಕುರಿತು ದೂರು ನೀಡಿದರೆ ತನಿಖೆ ನಡೆಸಿ ತಪ್ಪು ಕಂಡು ಬಂದರೆ ವೈದ್ಯಕೀಯ ಕಾನೂನಿನಡಿ ಯಾವ ರೀತಿಯಲ್ಲಿ ಕ್ರಮ ಕೈಗೊಳ್ಳಲು ಸಾಧ್ಯವಿದೆ ಎಂಬುದನ್ನು ಪರಿಶೀಲಿಸಿ ಸೂಕ್ತ ಕ್ರಮ ಕೈಗೊಳ್ಳಲು ಆರೋಗ್ಯ ಇಲಾಖೆಗೆ ಹಸ್ತಾಂತರಿಸಲಾಗುವುದು ಎಂದರು. ಓಕೆ, ನೀವು ಅಲ್ಲಿ ಕೌನ್ಸಿಲರ್ ತಾನೇ ಇಲ್ಲಿ? ನೀವು ಕೌನ್ಸಿಲರ್ ತಾನೇ ಇಲ್ಲಿ ರೆಡಿ ಕೋಶನ್ ಹಾಸ್ಪಿಟ್ಲಲ್ಲಿ? ಯಾಕೆ ಇದ್ರ ಬಗ್ಗೆ ಒಂದು ಕಂಪ್ಲೇಂಟ್ ಕೊಡಬಾರ್ದು? ಕೊಡಿ, ನಮ್ಮ ಆಫೀಸ್ಗೆ ಕಳಿಸಿ ಒಂದು ಕಂಪ್ಲೇಂಟ್. ಹ್ಞೂ, ಕಳಿಸ್ಕೊಡಿ, ವಿಲ್ ಟೇಕ್ ಆಕ್ಷನ್. ಇನ್ನು ಮಂಗಳೂರಿನಲ್ಲಿ ರೂಟ್ ನಂಬರ್ 15ರಲ್ಲಿ ಹೋಗುವ ಬಸ್ಸುಗಳಲ್ಲಿ ಟಿಕೆಟ್ ನೀಡುತ್ತಿಲ್ಲ. ಲಾಲ್ಬಾಗ್ನಲ್ಲಿ ಪ್ರಯಾಣಿಕರನ್ನ ಇಳಿಸಿ ಬೇರೆ ಬಸ್ಸುಗಳಿಗೆ ಹತ್ತಿಸುತ್ತಾರೆ ಎಂದು ಮಹಿಳೆಯೊಬ್ಬರು ದೂರಿದ್ರು. ಈ ರೂಟ್ನಲ್ಲಿ ಪ್ರತಿದಿನವೂ ವಿಶೇಷ ಕಾರ್ಯಾಚರಣೆ ನಡೆಸುವುದಾಗಿ ಟಿಆರ್ ಸುರೇಶ್ ಭರವಸೆ ನೀಡಿದ್ರು. ನಾವು ಕೆ ಎಸ್ ಆರ್ ಟಿ ಸಿ ಮಾತಾಡ್ತೀವಿ, ಲಾಸ್ಟ್ ಟೈಮ್ ಹೇಳಿದ್ದೀವಿ, ಮತ್ತೆ ಮಾತಾಡ್ತೀವಿ, ಪುನಃ ಮಾತಾಡ್ತೀವಿ. ಈ ಸಂದರ್ಭ ಡಿಸಿಪಿಗಳಾದ ಹನುಮಂತರಾಯ, ಉಮಾ ಪ್ರಶಾಂತ್ ಸೇರಿದಂತೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಉಪಸ್ಥಿತರಿದ್ದರು. ನಾಗೇಶ್ ಕಾವೂರು, ವಿ4 ನ್ಯೂಸ್, 24/7 ಮಂಗಳೂರು.